हाय हेलो फ्रेंड्स, वेलकम टू काव्य कन्नड़ व्लॉग्स। इवत्तिन वीडियो याव रीतियागि नावु कट माडिरुवंत वेस्ट बट्टे पीस मैट डोर मैट तोर्सिकोड्तिदिनि। ई रीतियागि बट्टेन 3-3 इंचिगे कट माडिकोबेकु। नोडि इदुष्टु नानु ई रीतियागि कट माडि इट्कोंडिदिनि। इवाग इदु जीन्स प्यांट, जीन्स प्यांट अन्नु वेस्ट जीन्स प्यांट अन्नु नानु ई रीतियागि कटमकीन ईर रवंडी कटमकीन अदान नमें एर बे अदे गुंडपि सहायदा गुंडपि चुच्कबिटो इे शेपल रवंडी इन सहित कटमती रवंड शेपल कटमीवंतु नमें एर क्लात बेर एर सहित ईर नीटी कटमको एरगे नोर कटमकमे ईर मर्च अरे ईर फोलिंग कड़े ईर मर्च मर्चिबिट हे मेले सत मिशन होलगेन हाकु फुल रौंड शेपल कटमती अदान मिशन मेले होलगेन हाकु नर यह रीतिया ब्लौजे पैपिंग कोल आ रीतिया सहित ईन रौंड शेपल कटमती फुल रौंडे इदन्न पैपिंग को कटमीं दारद एलेगळेल्ल बिच्चकोबारदु अन्नो कारणक्के पैपिंग को फुल नोडिकोंबिट्टु नीटागि अदु से पैपिंग सहित रौंड शेपल्लि बरो हागे पैपिंग को रीतियागि स्वल्प कच्चगळन्नु हाकोळ्ळबेकु अंद्रे पैपिंग कूड स्वल्प नीटागि बरुत्ते अंत स्वल्प कट ई रीतियागि फोल्ड माडिबिट्टु मिशन मेले एड्जे होलगेन हाँता होटी ईर फोलि हाकु सतू ईर फोलि होलगे हाकु नोड़ी पैपिंग को रेडिया ना कटमकल आ पीसन रीतिया मड़चु रीतिया मड़ी मत ईर फोलु फोलमेले ಇತರ ಇಟ್ಬಿಟ್ಟಿಲ್ಲಿ ಇದರ ಮೇಲೆ ಹೊಲಿಗೆನ ಹಾಕಬೇಕು। ಇತರ ಮಡಚಿಬಿಟ್ಟು ಇದರ ಸುತ್ತನ್ನು ನಾವು ಇದೇ ತರನೇ ಬಟ್ಟೆಗಳನ್ನು ಫೋಲ್ಡ್ ಮಾಡಿ ಮಡಚಿ ಸುತ್ತನ್ನು ಇತರ ಕೊಡ್ತಾ ಹೋಗಬೇಕು। ನೋಡಿ ಈ ತರ ಹಿಂಗ್ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಈ ಕಡೆಯಿಂದ ಫೋಲ್ಡ್ ಮಾಡಿ ಈ ರೀತಿಯಾಗಿ ಇಟ್ಬಿಟ್ಟು ಮಿಷನ್ ಅಲ್ಲಿ ಹೊಲಿಗೆನ ಹಾಕಬೇಕು। ಇದು ಹೊಲಿಗೆ ಹಾಕಿರೋದು ಈ ತರ ಕಾಣುತ್ತೆ। ಈಗ ನಾನು ಸುತ್ತನ ಸಹಿತ ಹೊಲಿಗೆನ ಹಾಕಿದಿನಿ ಈ ತರ ಪೆಟಲ್ಸ್ ತರ ಇಟ್ಬಿಟ್ಟು ಇದು ಸುತ್ತನ ಹೊಲಿಗೆನ ಹಾಕಿದಿನಿ। ಹಾಗೆ ಫ್ರೆಂಡ್ಸ್, ನನ್ನ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ। ನಂತರ ಈ ರೀತಿಯಾಗಿ ಪೆಟಲ್ಸ್ ನ ಫುಲ್ ಈ ತರ ರೌಂಡ್ ಶೇಪ್ ಅಲ್ಲಿ ಪೆಟಲ್ಸ್ ಗಳನ್ನು ಇಟ್ಕೊಳ್ತಾ ಇದರ ಮೇಲೆ ಹೊಲಿಗೆನ ಹಾಕ್ತಾ ಹೋಗಬೇಕು। ಈ ತರ ಒಂದರ ಪಕ್ಕ ಒಂದು ಈ ತರ ಇದನ್ನು ಸಹಿತ ಹೀಗೆ ಇಟ್ಕೊಳ್ತಾ ಹೊಲಿಗೆನ ಹಾಕ್ತಾ ಹೋಗಬೇಕು। ಈ ರೀತಿಯಾಗಿ ಫ್ಲವರ್ಸ್ ತರ ಕಾಣಿಸುತ್ತದ। ನೀಟಾಗಿ ಹೊಲಿಗೆನ ಹಾಕಬೇಕು, ಇಲ್ಲಂದ್ರೆ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ। ನೀಟಾಗಿ ಹೊಲಿಗೆನ ಹಾಕಾದ ಮೇಲೆ ಈ ರೀತಿ ಕ್ಯಾನ್ವಾಸ್ ಪೇಪರ್ ಇರುತ್ತಲ್ಲ ಅದನ್ನ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ। ಒಂದು ಬಟ್ಟೆನೂ ಸಹಿತ ಈ ರೀತಿಯಾಗಿ ಚೆನ್ನಾಗಿರುವಂತದ್ದನ್ನ ವೇಸ್ಟ್ ಬಟ್ಟೆನ ಇದನ್ನ ಸಹಿತ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ। ಈಗ ಆ ಬಟ್ಟೆನ ಕೆಳಗಡೆ ಇಟ್ಬಿಟ್ಟು ಕ್ಯಾನ್ವಾಸ್ ಪೇಪರ್ ಮೇಲೆ ಇಟ್ಬಿಟ್ಟು ಮೇಲೆ ಹೊಲಿಗೆನ ಹಾಕ್ತಾ ಹೋಗಬೇಕು। ಈ ತರ ತುದಿಗೆ ಹೊಲಿಗೆನ ಹಾಕಬೇಕು। ಹೊಲಿಗೆ ಹಾಕಿದ ನಂತರ ಇದನ್ನ ಈ ತರ ಕಾಣಿಸುತ್ತೆ। ಈ ತರ ಸ್ವಲ್ಪ ಕಚ್ಚನ್ನ ಹಾಕ್ತಾ ಹೋಗಬೇಕು ಇರೋ ಒಂದಿದರಲ್ಲಿ, ಯಾಕೆಂದ್ರೆ ಇದು ಮಡ್ತಾಗ ಅದರ ಫೋಲ್ಡಿಂಗ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಕಚ್ಚನ್ನ ಹಾಕಬೇಕು। ಈ ರೀತಿಯಾಗಿ ಫುಲ್ ಮಡ್ತಿಬಿಟ್ಟು ರೌಂಡ್ ಶೇಪ್ ಅಲ್ಲಿ ರೀತಿಯಾಗಿ ಮಡಚ್ತಾ ಹೊಲಿಗೆನ ಹಾಕ್ತಾ ಹೋಗಬೇಕು।
ಈ ರೀತಿ ಹಾಕಿದ ಮೇಲೆ ಅದಕ್ಕೆ ಪೈಪಿಂಗ್ ಕೊಡಬೇಕು ಅಂದ್ರೆ ಕ್ಯಾನ್ವಾಸ್ ಪೇಪರ್ನ ಕಟ್ ಮಾಡಿ ಅದರ ಮೇಲೆ ಹೊಲಿಗೆ ಹಾಕಿದ್ವಲ್ವಾ ಅದಕ್ಕೂ ಸಹಿತ ನಾವು ಪೈಪಿಂಗ್ ಕೊಡಬೇಕು ಅದಕ್ಕೋಸ್ಕರ ಈ ತರ ಬಟ್ಟೆನ ಕಟ್ ಮಾಡಿ ಈ ತರ ಫೋಲ್ಡ್ ಮಾಡಿ ಮಡಚಿ ಹೊಲಿಗೆನ ಹಾಕೊಳ್ಳಬೇಕು ಈ ರೀತಿಯಾಗಿ ಇಟ್ಬಿಟ್ಟು ಇದರ ಮೇಲೆ ಹೊಲಿಗೆನ ಹಾಕಬೇಕು ಫುಲ್ ಈ ರೀತಿಯ ಫುಲ್ ಅದ ರೌಂಡ್ ಶೇಪಲ್ಲಿ ಕಟ್ ಮಾಡಿರ್ತೀವಲ್ವಾ ಇದು ಫುಲ್ ರೌಂಡ್ ಆಗಿ ಅದನ್ನ ಇಟ್ಕೊಳ್ತಾ ಅದರ ಮೇಲೆ ಹೊಲಿಗೆನ ಹಾಕ್ತಾ ಹೋಗಬೇಕು ನಂತರ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಹೊಲಿಗೆನ ಹಾಕ್ತಾ ಹೋಗಬೇಕು ಮಡಚಿಬಿಟ್ಟು ಈ ತರ ನೀಟಾಗಿ ಹೊಲಿಗೆನ ಹಾಕ್ತಾ ಹೋಗಬೇಕು ಈ ತರ ಫಿಕ್ಸ್ ಮಾಡಬೇಕು ಇದನ್ನ ಇಲ್ಲಿ ಈ ತರ ಗುಂಡ್ಪಿನ್ ತಗೊಂಡ್ಬಿಟ್ಟು ಗುಂಡ್ಪಿನ್ನ ಸಹಾಯದಿಂದ ಹೀಗೆ ಆ ಕಡೆ ಈ ಕಡೆ ಸ್ವಲ್ಪ ಜರಿಬಾರ್ದು ಅನ್ನೋದಕ್ಕೋಸ್ಕರ ಗುಂಡ್ಪಿನ್ ಚುಚ್ಚಿಬಿಟ್ಟು ಇವಾಗ ಅದ್ರ ಮೇಲೆ ಹೊಲಿಗೆನ ಹಾಕಬೇಕು ಈ ಥರ ನೀಟಾಗಿ ನೋಡ್ಕೊಂಡ್ಬಿಟ್ಟು ಹೊಲಿಗೆನ ಹಾಕಬೇಕು ಈ ಥರ ನೀಟಾಗಿ ಮಡಚಿ ಹೊಲಿಗೆನ ಹಾಕಬೇಕು ನೋಡಿ ಈ ರೀತಿಯಾಗಿ ಹೇಗೆ ಕಾಣಿಸುತ್ತೆ ಫ್ಲವರ್ ರೀತಿ ಕಾಣಿಸುತ್ತೆ ಈ ಡೋರ್ ಮ್ಯಾಟು ಬ್ಯಾಕ್ ಸೈಡಲ್ಲಿ ಈ ಥರ ಕಾಣಿಸುತ್ತೆ ಹೊಲಿಗೆನ ಹಾಕಿರ್ತೀವಲ್ವಾ ಅದು ಈ ರೀತಿಯಾಗಿ ವೇಸ್ಟಾಗಿ ಬಿದ್ದಿರುವಂತಹ ಬಟ್ಟೆ ಪೀಸ್ಗಳಿಂದ ಈ ರೀತಿಯಾಗಿ ಫ್ಲವರ್ ರೀತಿಯಾಗಿರುವಂತಹ ಡೋರ್ ಮ್ಯಾಟ್ಗಳನ್ನು ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫಾರ್ ವಾಚಿಂಗ್